ಸರ್, 2009 ಐ ವಿಟೆಕ್ ಹೋಂಡಾ ಸಿಟಿ ಇದೆ, 390,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್ ಪೆಟ್ರೋಲ್ ಇದು. ಸರ್, 2008-09 ರಿಜಿಸ್ಟ್ರೇಷನ್ ಆಲ್ಟೋ LXi 210,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್ ಗಾಡಿ. ಸರ್, ಹೋಂಡಾ ಬ್ರಿಯೋ ಇದೆ, 2012 ಮಾಡಲು, 4th 1R, 285,000 ಹೇಳ್ತಿದ್ದು, ನೆಗೋಷಿಯಬಲ್ ಆಗುತ್ತೆ ಪೆಟ್ರೋಲ್ ಗಾಡಿ. ಸ್ಯಾಂಟ್ರಾ ಇದೆ, 2007 ಮಾಡಲು, 2nd owner, XO ಟಾಪ್ ಎಂಡು, 93,000 ಓಡಿದೆ, 210,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಸರ್, ಆಲ್ಟೋ K10 2015 ಮಾಡಲು, 1st 1R, 56,000 ಕಿಲೋಮೀಟ್ರ್ ಓಡಿದೆ, 3.5 lakh ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಸರ್, ಇದು ಫೋರ್ಡ್ ಫಿಗೋ 2010 ಮಾಡಲು, 275,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಡೀಸೆಲ್ ಗಾಡಿ ಇದು. 2010 ರಿಡ್ಜ್ ಇದೆ, 3rd 1R, 360,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್ ಗಾಡಿ. ಸರ್, ಇನ್ನೊಂದು ಮಾರುತಿ ಸಿಯಾಜಿ ಇದೆ, 7.5 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ, ಇದು ಮ್ಯಾನ್ಯುವಲ್ ಗಾಡಿ ಪೆಟ್ರೋಲು. ಸರ್, 2009 ಐ ವಿಟೆಕ್ ಹೋಂಡಾ ಸಿಟಿ ಇದೆ, 2nd 1R, ಕಂಪನಿ ಇನ್ಸೂರೆನ್ಸು, 95,000 ಕಿಲೋಮೀಟ್ರ್ ಓಡಿದೆ, 390,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್ ಪೆಟ್ರೋಲ್ ಇದು. ಐ ವಿಟೆಕ್ ಹೋಂಡಾ ಸಿಟಿ 2009 ಮಾಡಲು, ಮ್ಯಾಗ್ವೀಲ್ ಇದೆ, ಏರ್ ಬ್ಯಾಗ್ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಫುಲ್ಲಿ ಲೋಡೆಡ್ ಗಾಡಿ ಇದು, ನಿಮಗೆ ಪೆಟ್ರೋಲ್ ಗಾಡಿ ಇದು. ಐ ವಿಟೆಕ್ ಹೋಂಡಾ ಸಿಟಿ ಬೇಕನ್ನೋರು ನೋಡಿ, ಮ್ಯಾಗ್ವೀಲ್ ಇದೆ, ಇನ್ನು 50% ಟಯರ್ ಇದೆ ಸರ್, ಇದು ಟಯರ್ಗಳು ತುಂಬ ಚೆನ್ನಾಗಿದೆ, ಮ್ಯಾಗ್ವೀಲ್ ಇದೆ ನಿಮಗೆ, ಸಿಲ್ವರ್ ಕಲರ್ ಗಾಡಿ, 2nd 1R, ಒಳಗಡೆ ನೋಡಿ ಸೀಟ್ ಕವರ್ ಕಂಪ್ನಿದೇ ಇದೆ, ಏರ್ ಬ್ಯಾಗು, ಕಂಪ್ನಿ ಸಿಸ್ಟಮ್ಮು, ಸೆಂಟ್ರ್ ಲಾಕು ಎಲ್ಲ ಬರುತ್ತೆ ಸರ್, ಗಾಡಿ ತುಂಬ ಚೆನ್ನಾಗಿದೆ ನೋಡಿ, ಲೆದರ್ ಸೀಟಲ್ಲಿ ಬರುತ್ತೆ, ಪೆಟ್ರೋಲು 2009 ಮಾಡಲಿ ಇದು, ಕಮ್ಮಿ ಬಜೆಟ್ಟು ನೋಡಿ, ಗಾಡಿ ಬಂದು ಯಾರು ನೆಗೋಷಿಯಬಲ್ ಆಗುತ್ತೆ, ಬಂದು ಮಾಡಿ ತೊಗೊಂಡೋಗಿ. ಪೆಟ್ರೋಲ್ ಗಾಡಿ, ಐ ವಿಟೆಕ್ ಹೋಂಡಾ ಸಿಟಿ ಇದು. ಸರ್, 2009-08-09 ರಿಜಿಸ್ಟ್ರೇಷನ್ ಆಲ್ಟೋ LXi 3rd 1R, 81,000 ಕಿಲೋಮೀಟ್ರ್ ಓಡಿದೆ, 210,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್ ಗಾಡಿ. ಇನ್ನು ಗಾಡಿ ಬ್ಲೂ ಕಲ್ಲರು, 3rd 1R ಗಾಡಿ ನೋಡಿ, ಲೆದರ್ ಸೀಟು ಒಳಗಡೆ ಇದೆ, ಸೆಂಟ್ರ್ ಲಾಕು ಸಿಸ್ಟಮ್ ಬರ್ತದೆ, ಆಮೇಲೆ ನಿಮಗೆ ಇನ್ನು 30% ಟಯರ್ ಬರುತ್ತೆ ನಿಮಗೆ. ಆಲ್ಟೋ LXi ಬಂದು ನೋಡ್ಬೋದು, ಬ್ಲೂ ಕಲ್ಲರ್ ಗಾಡಿ, 3rd 1R, AC ಪವರ್ ಸ್ಟೇರಿಂಗು, ಸೆಂಟ್ರ್ ಲಾಕಿಂಗ್ ಎಲ್ಲ ಬರುತ್ತೆ, ಲೆದರ್ ಸೀಟ್ ಹಾಕಿದ್ದೀವಿ, ತುಂಬ ಚೆನ್ನಾಗಿದೆ ಗಾಡಿ ನೋಡಿ, ಬಂದು ಪೆಟ್ರೋಲ್ ಗಾಡಿ ಬಂದು ತೊಗೊಂಡ್ಬೋದು, 210,000 ಹೇಳ್ತಾ ಇದ್ದೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಬ್ಲೂ ಕಲ್ಲರ್ ನೋಡಿ, LXi, AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ, ಗಾಡಿ ತುಂಬ ಚೆನ್ನಾಗಿದೆ ನೋಡಿ. ಸರ್, ಹೋಂಡಾ ಬ್ರಿಯೋ ಇದೆ, 2012 ಮಾಡಲು, 4th 1R, ತಗೊಳ್ಳೋರು 5 1R, 71,000 ಕಿಲೋಮೀಟ್ರ್ ಓಡಿದೆ, 285,000 ಹೇಳ್ತಿದ್ದು, ನೆಗೋಷಿಯಬಲ್ ಆಗುತ್ತೆ ಪೆಟ್ರೋಲ್ ಗಾಡಿ. ಹೋಂಡಾ ಬ್ರಿಯೋ ಮ್ಯಾನ್ಯುವಲ್ ಇದು, ಬಂದು ನೋಡಿ ಗಾಡಿ, ಪೆಟ್ರೋಲ್ ಗಾಡಿ ತುಂಬ ಚೆನ್ನಾಗಿದೆ ಸರ್, ಪೆಟ್ರೋಲು ಇದು ಹೋಂಡಾ ಬ್ರಿಯೋ. ಇನ್ನು 50% ಟಯರ್ ಇದೆ ಇನ್ನೂ ನಿಮಗೆ, ಚೆನ್ನಾಗಿದೆ ಟಯರು, ಒಳಗಡೆ ನೋಡ್ಬೋದು ಸೆಂಟ್ರ್ ಲಾಕು ಸಿಸ್ಟಮ್ಮು, ಮತ್ತು ಲೆದರ್ ಸೀಟು, ಮತ್ತು ಫುಲ್ಲಿ ಲೋಡೆಡ್ ಗಾಡಿ ಇದು, ಏರ್ ಬ್ಯಾಗು, ಮ್ಯಾಗ್ವೀಲ್ ಬರೋಲ್ಲ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ಹೋಂಡಾ ಬ್ರಿಯೋ ಓನರ್ 4th 1R, ತಗೊಳ್ಳೋರು 5 1R, ಲೆದರ್ ಸೀಟ್ ಕಂಪ್ನಿದೆ, ಲೆದರ್ ಸೀಟ್ ಎಲ್ಲ ಬರುತ್ತೆ, ಸಿಸ್ಟಮ್ ಬರ್ತದೆ, ತುಂಬ ಚೆನ್ನಾಗಿದೆ ಗಾಡಿ ನೋಡಿ, ಗಾಡಿ ತುಂಬ ಚೆನ್ನಾಗಿದೆ, ನೆಗೋಷಿಯಬಲ್ ಆಗುತ್ತೆ, 4 ಪವರ್ ವಿಂಡೋ ಎಲ್ಲ ಬರುತ್ತೆ ಇದರಲ್ಲಿ. ಹೋಂಡಾ ಬ್ರಿಯೋ ಗಾಡಿ ಪೆಟ್ರೋಲ್ ವರ್ಷನ್. ಡಾಕ್ಟರ್ ಗಾಡಿ ಇದು ನೋಡಿ, ಗಾಡಿ ಚೆನ್ನಾಗಿದೆ ಸರ್. ಸ್ಯಾಂಟ್ರಾ ಇದೆ, 2007 ಮಾಡಲು, 2nd owner, 93,000 ಓಡಿದೆ, 210,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಪೆಟ್ರೋಲ್ ಗಾಡಿ ಇದು, XO ಟಾಪ್ ಎಂಡ್ ಗಾಡಿ ನೋಡಿ, ಗಾಡಿ ನೋಡ್ಬೋದು ಪೆಟ್ರೋಲ್ ವರ್ಷನ್ ಇದು, ಟಯರ್ ಇನ್ನು 30% ಟಯರ್ ಇದೆ, ಪೆಟ್ರೋಲ್ ಗಾಡಿ ಸ್ಯಾಂಟ್ರಾ ಜಿಂಗ್, XO ಟಾಪ್ ಎಂಡು, ಕಂಪ್ನಿ ಲೆದರ್ ಸೀಟು, ಸೆಂಟ್ರ್ ಲಾಕು ಸಿಸ್ಟಮ್ ಎಲ್ಲ ಬರ್ತದೆ ಸರ್, ಬ್ಯಾಕ್ ವೈಪರು, ಡಿಪ್ ಪವರ್ ಲ್ಯಾಂಪು, ಒಳಗಡೆ ನೋಡಿ ಗಾಡಿ ನೀವು, ತುಂಬ ಚೆನ್ನಾಗಿದೆ ನೋಡಿ.
ಲೆದರ್ ಸೀಟ್ ಬರುತ್ತೆ, ನಾಲ್ಕು ಪವರ್ ವಿಂಡೋ, ಡಿಫೋಗರ್ ಲ್ಯಾಂಪು, ಸೆಂಟ್ರ್ ಲಾಕ್ ಬರ್ತದೆ, ಮತ್ತು ಸಿಸ್ಟಮ್ ಬರ್ತಾ ಇದೆ ನೋಡಿ. ಗಾಡಿ ಚೆನ್ನಾಗಿದೆ, ಪೆಟ್ರೋಲ್ ಗಾಡಿ. ಸ್ಯಾಂಟ್ರಾ ಜಿಂಗ್ ಎಕ್ಸ್ಓ ಇದು 2007 ಮಾಡಲು. ಸರ್ ಆಲ್ಟೋ K10 2015 ಮಾಡಲು, ಫಸ್ಟ್ ಓನರು, 56,000 ಕಿಲೋಮೀಟ್ರ್ ರೋಡ್ ಇದೆ, 3.5 ಲಕ್ಷ ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ನೀವು ಪೆಟ್ರೋಲ್ ಗಾಡಿ, ಫುಲ್ಲಿ ಲೋಡೆಡು, ಇನ್ನು 50% ಟೈರ್ ಇದೆ ನಿಮಗೆ, ಗಲ್ಲು ಕ್ರಾಚಸ್ ಆಗಿಲ್ಲ ಗಾಡಿ, ಪೆಟ್ರೋಲು ತುಂಬ ಚೆನ್ನಾಗಿದೆ, AC ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋ, ಸೆಂಟ್ರ್ ಲಾಕು ಎಲ್ಲ ಬರುತ್ತೆ ಗಾಡಿ. ನೀವು ಒಳಗಡೆ ನೋಡಿ, ಲೆದರ್ ಸೀಟ್ ಇದೆ, ಕಮ್ಮಿ ಓಡಿರೋದು ಗಾಡಿ ನಿಮಗೆ. 56 ಕಿಲೋಮೀಟ್ರ್ ರೋಡ್ ಇದೆ, ಪೆಟ್ರೋಲ್ ವರ್ಷನ್ ಇದು. ಗಾಡಿ ನೋಡಿ ಚೆನ್ನಾಗಿದೆ, ಒಳಗಡೆ ಆಲ್ಟೋ K10 ಬೇಕನ್ನೋರು ತೊಗೊಬೋದು. ಸೆಂಟ್ರ್ ಲಾಕ್ ಇದೆ, ಸಿಸ್ಟಮ್ ಇದೆ, ಕಂಪ್ನಿ ಸಿಸ್ಟಮ್ಮು, ಡ್ಯಾಶ್ಬೋರ್ಡ್ ನೋಡ್ಬೋದು. ಒಳಗಡೆ ಗಾಡಿ ನೋಡಿ ತುಂಬ ಚೆನ್ನಾಗಿದೆ, ಕಮ್ಮಿ ಬಜೆಟಲ್ಲಿ ಯಾರನ್ನ ಬಂದು ತೊಗೊಂಡೋಗ್ಬೋದು. ನೆಗೋಷಿಯಬಲ್ ಆಗುತ್ತೆ ಸರ್ ಗಾಡಿ, ಪೆಟ್ರೋಲ್ ವರ್ಷನ್ನು. ಆಲ್ಟೋ K10 15 ಮಾಡಲು, ಓನರ್ ಬಂದು ಸೆಕೆಂಡ್ ಓನರ್, ಫಸ್ಟ್ ಓನರು 56,000 ಕಿಲೋಮೀಟ್ರ್ ರೋಡ್ ಇದೆ. ಪೆಟ್ರೋಲ್ ಗ್ರೇ ಕಲರ್ ನೋಡಿ, VXI ಇದು, ಆಲ್ಟೋ K10 VXI 15 ಮಾಡಲು. ಸರ್ ಇದು ಫೋರ್ಡ್ ಫಿಗೋ 2010 ಮಾಡಲು ಗಾಡಿ, ಸೆಕೆಂಡ್ ಓನರ್, ಥರ್ಡ್ ಓನರ್ ಗಾಡಿ, 80,000 ಕಿಲೋಮೀಟ್ರ್ ರೋಡ್ ಇದೆ, 2,75,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ಗಾಡಿ ಇದು, 2,75 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ. 2010 ಡೀಸೆಲ್ಲು, ಥರ್ಡ್ ಓನರು ಇದು, ನಿಮಗೆ ಮ್ಯಾಗ್ವೀಲು ಮತ್ತು ಹೊಸ ಟೈರ್ ಇದೆ, ಎರಡೂ ಹೊಸ ಟೈರ್, ಇನ್ನು 50% ಟೈರ್ ಇದೆ ನಿಮಗೆ. ಫ್ರಂಟಲ್ಲಿ ಎರಡು ಟೈರ್ ಚೆನ್ನಾಗಿದೆ, ಮ್ಯಾಗ್ವೀಲ್ ಇದೆ, ಆಮೇಲೆ ಬ್ಯಾಕಲ್ಲೂ ಇದೆ ಟೈರು. AC ಪವರ್ ಸ್ಟೇರಿಂಗು, ಎಲ್ಲ ಸೆಂಟ್ರ್ ಲಾಕಿಂಗು, ಮತ್ತು ಸಿಸ್ಟಮ್ಮು, ಕಂಪ್ನಿ ಸಿಸ್ಟಮ್ಮು, ಲೆದರ್ ಸೀಟ್ ಬರುತ್ತೆ ನಿಮಗೆ. ಡೀಸೆಲ್ ಗಾಡಿ, ನೆಗೋಷಿಯಬಲ್ ಆಗುತ್ತೆ ನೋಡಿ ಬಂದು. ಗ್ಲಾಸ್ ಒಂದು ಹೋಗಿದೆ, ಅದು ಓನರ್ ಹತ್ರ ಮಾತಾಡಿಬಿಟ್ಟು ಹಾಕ್ಸ್ಕೋಬೋದು ಸರ್, ಅದು ಓನರ್ ಹತ್ರ ಮಾತಾಡ್ಕೊಳ್ಳಿ. ಗಾಡಿ ಚೆನ್ನಾಗಿದೆ ನೋಡಿ, ಡೀಸೆಲ್ ವರ್ಷನ್. TDI ಇಂಜಿನ್ನು, ಡೀಸೆಲ್. ಸರ್ ಡೀಸೆಲ್ಲು 2010 ರಿಡ್ಜ್ ಇದೆ, ಥರ್ಡ್ ಓನರು, ಕಾಂಪ್ರೆನ್ಸ್ ಇನ್ಸೂರೆನ್ಸ್ ಇದೆ, 83,000 ಕಿಲೋಮೀಟ್ರ್ ರೋಡ್ ಇದೆ, 3,60,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್ ಗಾಡಿ. AC ಪವರ್ ಸ್ಟೇರಿಂಗು, ಸೆಂಟ್ರ್ ಲಾಕು, ಸಿಸ್ಟಮ್ ಬರುತ್ತೆ, ಮತ್ತು 50% ಟೈರ್ ಇದೆ ನಿಮಗೆ. ಗಾಡಿ ನೋಡ್ಬೋದು, ಮೆರೂನ್ ಕಲರ್ ಗಾಡಿ, ಡೀಸೆಲ್ ಇದು, ಮಾರುತಿ ರಿಡ್ಜ್ ಇದು. ಗಾಡಿ ತುಂಬ ಚೆನ್ನಾಗಿದೆ, ಒಳಗಡೆ ನೋಡಿ, ಲೆದರ್ ಸೀಟು, ಸಿಸ್ಟಮ್ ಇದು ಬರುತ್ತದೆ, ಕಂಪ್ನಿಯಿಂದ ಸಿಸ್ಟಮ್ ಬರ್ತದೆ, ಲೆದರ್ ಸೀಟ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ, ಡೀಸೆಲ್ಲು ನೋಡಿ ಬಂದು ತೊಗೊಬೋದು. ಡೀಸೆಲ್ಲು 83,000 ಓಡಿದೆ, 3,60,000 ನೆಗೋಷಿಯಬಲ್ ಆಗುತ್ತೆ, ಸೆಂಟ್ರ್ ಲಾಕು, ಸಿಸ್ಟಮ್ಮು ಎಲ್ಲಕ್ಕೆ ಬರುತ್ತೆ ಸರ್ ಗಾಡೀಲಿ. ಲೆದರ್ ಸೀಟ್ ಕಂಪ್ನಿ ಇದನ್ನೇ ನೋಡಿ, ಡೀಸೆಲ್ ವೆಹಿಕಲ್, ಮಾರುತಿ ರಿಡ್ಜ್ ಇದು, 2010 ಮಾಡಲು, ಓನರ್ ಬಂದು ಥರ್ಡ್ ಆಗಿದೆ ನೋಡಿ. ಹೆಚ್ಚು ಕಡಿಮೆ ಆಗುತ್ತೆ. VDI ಡೀಸೆಲ್, ಸರ್ ಇನ್ನೊಂದು ಮಾರುತಿ ಸಿಯಾಜಿ ಇದೆ, 2017 ಮಾಡಲು, ZXI ಫಸ್ಟ್ ಓನರು, 92,000 ಕಿಲೋಮೀಟ್ರ್ ರೋಡ್ ಇದೆ, 7,5 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಇದು ಮ್ಯಾನ್ಯುವಲ್ ಗಾಡಿ, ಪೆಟ್ರೋಲು ನೀವು ನೋಡ್ಬೋದು, ವೈಟ್ ಕಲರು ತುಂಬ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ, ಹೊಸ ಟೈರ್ ಇದೆ, ಮ್ಯಾಗ್ವೀಲು ಮತ್ತು ಫುಲ್ ಲೋಡೆಡು, ಇನ್ನು 35% ಟೈರ್ ಇದೆ ನಿಮಗೆ. ಗಾಡಿ ನೋಡ್ಬೋದು ನೀವು, ಟೈರ್ ನೋಡ್ಬೋದು ಕಂಡೀಷನ್ ಹೇಗಿದೆ ಅಂತ. ವೈಟ್ ಕಲರ್ ಬಟನ್ ಸ್ಟಾರ್ಟು, ಲೆದರ್ ಸೀಟು, ಸಿಸ್ಟಮ್ಮು, ಮ್ಯಾಗ್ವೀಲ್ ಬರುತ್ತೆ ನಿಮಗೆ. ವೈಟ್ ಕಲರ್ ZXI ಇದು ನೋಡಿ, ಪೆಟ್ರೋಲ್ ವಾರಂಟಿ ಇದು ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್ ಇದೆ, ಫುಲ್ ಟಾಪ್ ಅಂಡ್ ಗಾಡಿ ಇದು, ಬಟನ್ ಸ್ಟಾರ್ಟ್ ಇದೆ ನಿಮಗೆ, ಮ್ಯಾನ್ಯುವಲ್ ಈ ಗಾಡಿ. ಇನ್ನೊಂದು ಸಿಯಾಜ್ ತೋರಿಸಿದ್ದು ಆಟೋಮೆಟಿಕ್, ಇದು ಮ್ಯಾನ್ಯುವಲ್ ಇದು ನೋಡಿ, ನೆಗೋಷಿಯಬಲ್ ಆಗುತ್ತೆ, 7,5 ಹೇಳ್ತಾ ಇದ್ದೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್ ಗಾಡೀಲಿ, ತುಂಬ ಚೆನ್ನಾಗಿದೆ, ಪೆಟ್ರೋಲ್ ವಾರಂಟಿ ನೋಡಿ.
ತುಂಬ ಚೆನ್ನಾಗಿದೆ. ಗಾಡಿ ಇಂಟ್ರಿಯಲ್ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು, ಯಾರಾದ್ರೂ ಬಂದು ಸಿಯಾಜ್ ಆಟೋಮೆಟಿಕ್ ಮ್ಯಾನ್ಯುವಲ್ ಬೇಕನ್ನೋರು ಬಂದು ತಗೋಬೋದು ನೋಡಿ. ಫುಲ್ ಟಾಪ್ ಅಂಡ್ ಗಾಡಿಗ ಇದು ಬರುತ್ತೆ, ಇದು ತುಂಬ ಚೆನ್ನಾಗಿದೆ ನೋಡ್ಬೋದು. ಬಂದು ವೈಟ್ ಕಲರ್ ಇದೆ, ಪೆಟ್ರೋಲ್ ವರ್ಷನ್ ಮಾರುತಿ ಸಿಯಾಜು, ಫುಲ್ ಜೆಡ್ ಎಕ್ಸ್ ಐ ಟಾಪ್ ಅಂಡ್ ಗಾಡಿ ಇದು, ಮ್ಯಾನ್ಯುವಲ್ ಬರುತ್ತೆ. ಪೆಟ್ರೋಲ್ ವಾರೆಂಟು ನೋಡಿ,